ನಿಮ್ಮೆಲ್ಲರ ನಾಯಕ ರಾಜ್ಯ ಸರ್ಕಾರ ನೌಕರರ ಹಿತ ಚಿಂತನೆಯೇ ತನ್ನ ಗುರಿಯಾಗಿಸಿಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಬೇಕಂದ್ರೆ ಅಂತಹ ಒಂದು ಪಾದರಸದಂತೆ ಕೆಲಸವನ್ನು ಮಾಡ್ತಾ ಇರುವಂತಹ ಪ್ರೇಕ್ಷಕರಿಗೆ ಈ ರೀತಿಯಲ್ಲಿರುವ ಎಲ್ಲ ಪದಾಧಿಕಾರಿಗಳೇ ಆತ್ಮೀಯರೇ ತಾಯಂದಿರ ಮಕ್ಕಳು ತುಮಕೂರಿನಲ್ಲಿ ಮೂರು ದಿವಸಗಳ ಕಾಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೆಲ್ಲರಿಗೂ ಕೂಡ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಏರ್ಪಡಿಸಿರುವಂತಹದ್ದು ಅತ್ಯಂತ ಸಂತೋಷಪಡುವಂತಹ ಸಂಗತಿ. ಇವೆಲ್ಲ ಭಾಗ್ಯವಂತರು, ಪುಣ್ಯವಂತರು, ಸುಕೃತಿಗಳು. ಏಕೆಂದರೆ ನಮ್ಮ ಸಂವಿಧಾನದ ಕಾರ್ಯಾಂಗವಾಗಿ ಇವೆಲ್ಲ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಅವರು ನಮ್ಮ ಸಂವಿಧಾನದ ಆಧಾರ ಸ್ತಂಭಗಳಲ್ಲಿ ನಿಮ್ಮದೇ ಒಂದು ಸ್ತಂಭ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಮತ್ತು ಪತ್ರಿಕಾಂಗ ಅಂತೇಳಿ ಕರೀತಾ ಇದ್ದಾರೆ. ಆ ಕಾರ್ಯಾಂಗದ ಭಾಗವಾಗಿ ನಿಮ್ಮ ಸ್ಥಾನ ಅತ್ಯಂತ ಪವಿತ್ರವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. ನಮ್ಮ ಸಂವಿಧಾನ ಏನೆಲ್ಲ ಆಶಯಗಳನ್ನು ಇಟ್ಕೊಂಡಿದೆ, ಸರ್ಕಾರ ಏನೆಲ್ಲ ಯೋಜನೆಗಳನ್ನು ರೂಪಿಸ್ತಾ ಇದೆ, ಅದೆಲ್ಲವನ್ನು ತಲುಪಿಸುವಂತಹ ಗುರುತರವಾದಂತಹ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂಥ ಅವರು ಅಂದರೆ ನೀವುಗಳು ಮಾತ್ರ. ನಮ್ಮ ವಿಧಾನಸೌಧದ ಮುಂದೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ ಬರೆಸಿದ್ದಾರೆ ತಿಂಗಳ ಹನುಮಂತನವರು. ಅದರ ನಿಜವಾದ ಅರ್ಥದಲ್ಲಿ ದೇವರ ಕೆಲಸವನ್ನು ನಿರ್ವಹಿಸುವಂಥ ಅವರು ಯಾರಾದರೂ ಇದ್ದಾರೆ ಅಂತಂದರೆ ನೀವುಗಳು ಮಾತ್ರ ಅದನ್ನು ನಿರ್ವಹಿಸ್ತಾ ಇರುವಂತಹ ಅವರು. ಈಗಾಗಲೇ ರೈತಗೀತೆ ಆಡಿದಾಗ ನೇರಗಳನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ರೈತರ ಸೇವೆಯನ್ನು ಮಾಡುವಂಥ ಅವರು ನಾವು ಅನ್ನುವಂಥ ಭಾವನೆ ಮಾತ್ರ ಹೇಳಿಕೊಂಡು ಬಂದಿದೆ. ಅಂದರೆ ಇವೆಲ್ಲ ನಮ್ಮ ರಾಜ್ಯ ಸರ್ಕಾರದ ಸೇವಾ ಕಾರ್ಯವನ್ನು ಅತ್ಯಂತ ಶ್ರದ್ಧಾಭಕ್ತಿಯನ್ನು ನಿರ್ವಹಿಸ್ತಾ ಇರೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಅತ್ಯುತ್ತಮವಾಗಿ ನಡೀತಾ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗಿರುವಂತಹ ಅವರು. ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳನ್ನು ಏರ್ಪಡಿಸಿ ಇಂದು ಇವೆಲ್ಲರೂ ಕೂಡ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ಯಾವುದೇ ರೀತಿ ಸ್ಪರ್ಧೆ ಅನ್ನುವಂಥದ್ದು ಸಹಜವಾಗಿ ಇರ್ತದೆ. ಸೋಲು ಗೆಲುವು ಎಲ್ಲರಿಗೂ ಇರ್ತದೆ. ಸೋತಾಗ ಕುಗ್ಗಬಾರದು, ಗೆದ್ದಾಗ ಹಿಗ್ಗಬಾರದು. ಅದನ್ನೇ ಒಂದು ಕ್ರೀಡಾ ಮನೋಭಾವ ಅಂತೇಳಿ ಕಲಿಸ್ಕೊಂಡು ಬಂದಿರುವಂತಹ ಅವರು. ಜೀವನ ಅಂದರೆ ಅಚ್ಚಂದಮ, ಕಷ್ಟ ಬರ್ತದೆ, ಸುಖ ಬರ್ತದೆ. ಎಲ್ಲ ಇದ್ದಾಗಲೂ ಕೂಡ ಕಷ್ಟ ಬಂದಾಗ ಕುಗ್ಗಬಾರದು, ಸುಖ ಬಂದಾಗ ಹಿಗ್ಗಬಾರದು. ಅದಾಗಬೇಕಾದರೆ ಯಾರಲ್ಲಿ ಒಂದು ಕ್ರೀಡಾ ಮನೋಭಾವ ಇರ್ತದೆ ಅವನು ಆ ಸಂಸ್ಕೃತಿಯ ಮನಸ್ಸನ್ನು ಹೊಂದೋದಕ್ಕೆ ಸಾಧ್ಯವಾಗುವಂತಹದ್ದು. ಅದಕ್ಕಿಂತ ಹೆಚ್ಚಾಗಿ ಇವೆಲ್ಲರೂ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಅಂತಂದರೆ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಆರೋಗ್ಯವೇ ಭಾಗ್ಯ ಅನ್ನುವ ಮಾತನ್ನು ಸಹಜವಾಗಿ ಹೇಳಿದ್ದಾರೆ. ಆದ್ದರಿಂದ ನೀವು ಜೀವನ ಪರ್ಯಂತ ಉತ್ತಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅಂತಂದರೆ ಇಂಥ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕಾಗಿರುವಂತಹದ್ದು. ನಿಮ್ಮ ಕೆಲಸ ಕಾರ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಬೇಕು ಅಂತಂದರೆ ಉತ್ಸಾಹದಿಂದ ಕೆಲಸವನ್ನು ಮಾಡಬೇಕು ಅಂದರೆ ಇವೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿದ್ದಾಗ ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಇವೆಲ್ಲ ಕೇವಲ ಕೆಲಸವನ್ನು ಮಾಡುವಷ್ಟೇ ಅಲ್ಲ, ಕೆಲಸಕ್ಕೆ ಮುನ್ನ ನಿಮ್ಮ ವೈಯಕ್ತಿಕ ಜೀವನಕ್ಕೆ, ನಿಮ್ಮ ಕೌಟುಂಬಿಕ ಜೀವನಕ್ಕೂ ಕೂಡ ಒತ್ತನ್ನು ಕೊಡಬೇಕಾಗಿರುವಂಥದ್ದು. ನಿಮ್ಮ ವೈಯಕ್ತಿಕ ಜೀವನವೂ ಕೂಡ ಅಷ್ಟೇ ಮುಖ್ಯ, ನಿಮ್ಮ ಕೌಟುಂಬಿಕ ಜೀವನವೂ ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಈ ಎರಡೂ ಜೀವನವೂ ಕೂಡ ಆದರ್ಶಮಯವಾಗಿರಬೇಕು. ನಿಮಗೆ ಯಾವತ್ತೂ ಕೂಡ ವೈಯಕ್ತಿಕವಾಗಿಯೂ ನೀವು ಆದರ್ಶವಾಗಿರಬೇಕು, ನಿಮ್ಮ ಕೌಟುಂಬಿಕವಾಗಿ ಆದರ್ಶವಾಗಿರಬೇಕು. ಅವೆಲ್ಲವೂ ಚೆನ್ನಾಗಿದ್ದಾಗ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗುವಂತಹದ್ದು. ಇವತ್ತು ಮನುಷ್ಯರಿಗೆ ಏನು ಬೇಕು ಅಂತಂದರೆ ಏನಿದ್ದರೆ ಏನು ಆರೋಗ್ಯವನ್ನು ಇಲ್ಲದಿದ್ದರೆ ಯಾರು ಇವತ್ತು ನಿಜವಾದಂಥ ಶ್ರೀಮಂತ ಯಾರು ಅಂತ ನೀವೆಲ್ಲ ಪ್ರಶ್ನೆ ಹಾಕ್ಕೊಂಡ್ರೆ ಇವತ್ತು ಪತ್ರಿಕೆಯಲ್ಲಿ ಬರೀತಾ ಇರ್ತಾರೆ ದೇಶಕ್ಕೆ, ರಾಷ್ಟ್ರಕ್ಕೆ ಅಥವಾ ಪ್ರಪಂಚದಲ್ಲಿ ಇವನೇ ಶ್ರೀಮಂತ, ಇಷ್ಟು ಕೋಟಿ ಶ್ರೀಮಂತ ಅಂತ ಹೇಳ್ತಾರೆ. ಅವ್ರು ಯಾರು ನಿಜವಾದ ಶ್ರೀಮಂತ ಅಲ್ಲ. ಯಾರು ಉತ್ತಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ದೀರ್ಘವಾಗಿ ಆಯುಷ್ಯವನ್ನು ಇಟ್ಕೊಂಡು ದೀರ್ಘವಾದಂಥ ಆರೋಗ್ಯವನ್ನು ಪಡ್ಕೊಂಡು ಬದುಕ್ತಾನೆ ಅವನಿಗಿಂತ ಶ್ರೀಮಂತ ಜಗತ್ತಿನಲ್ಲಿ ಯಾರಿಗೆ ಇರೋದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ನೀವು ಯಾವತ್ತೂ ಎಂಥ ಶ್ರೀಮಂತಿಕೆಯನ್ನು ಹೊಂದಬೇಕು ಅಂತಂದರೆ ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವಂತಹ ಶ್ರೀಮಂತಿಕೆಯನ್ನು ಯಾವತ್ತೂ ಇಟ್ಕೊಳ್ಬೇಕಾಗಿರುವಂಥದ್ದು. ಅದಕ್ಕೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ನಮ್ಮ ದೇಹ ಏನಾದರೂ ಸೊರಗಿದರೆ ನಮ್ಮ ಆತ್ಮಕ್ಕೆ ಅದು ಸರಮಣಿ ಆಗ್ತದೆ. ನಮ್ಮ ದೇಹ ಸದೃಢವಾಗಿದ್ದರೆ ನಮ್ಮ ಆತ್ಮದ ಅರಮನೆ ಆಗ್ತದೆ ಅಂತ. ಹಾಗೆ ನಾವು ಅರಮನೆಯನ್ನಾಗಿಯೋ ಸರಮನೆಯನ್ನಾಗಿಯೋ ಮಾಡಿಕೊಳ್ಳುವಂತಹದ್ದು ನಮ್ಮ ಕೈಲೇ ಇರುವಂತಹದ್ದು.
ಅದರಿಂದ ದಿನನಿತ್ಯ ನಾವು ಉತ್ತಮ ಆಚಾರ ವಿಚಾರಗಳನ್ನು ಆಟೋಟಗಳನ್ನು ಭಾಗವಹಿಸುವಂತಹ ಸಂಗೀತ ವಿಚಾರಗಳ ಬಗ್ಗೆ ಗಮನ ತೆರಿಗಿಸಿಕೊಳ್ಳುವಂಥ ರೀತಿಯಲ್ಲಿ ನಾವು ಅಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಒಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇವತ್ತು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯಮಟ್ಟದ ಕ್ರೀಡಾಕೂಟಗಳಲ್ಲಿ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದೀವಿ. ನಿಜಕ್ಕೂ ಸಂತೋಷಪಡುವಂಥ ಸಂಗತಿ ಏನಪ್ಪಾ ಅಂದರೆ, ಕೆಲವರು ವೃತ್ತಿಯಿಂದ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀಮಠ ಅದು ಸಿದ್ಧಗಂಗಾ ಮಠ, ಅಂತಹ ಶ್ರೀಗಳವರ ಉಪಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಭಕ್ತಿ ಭಾವೇಶಗಳಿಗೆ ಸಾಕ್ಷಿಯಾಗಿದೆ. ಶ್ರೀಗಳವರನ್ನ ಭಕ್ತಪೂರ್ವಕವಾಗಿ ಬರಮಾಡಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ 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 ಸಿದ್ಧಗಂಗಾ ಮಹಾಸ್ವಾಮಿಗಳು, ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅನುಮತಿಯೊಡನೆ ಆಶೀರ್ವಾದದೊಡನೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ರೈತ ಗೀತೆ. ಅಲ್ಲಪ್ಪ ಗಡಾವರ್ ಬೆಳಗಾವಿ. ಸರ್ ಒಂದು ಟೇಬಲ್ ಟೇಬಲ್ ಇಡು ಟೇಬಲ್ ಅದು ಆಯ್ತಾ? ಹಾಂ, ಓಕೆ ಓಕೆ, ಡನ್ ಡನ್. ಸರ್ವರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ರಾಜ್ಯ ಸಂಘದ ಕಾರ್ಯದರ್ಶಿಗಳಾದಂತ ಡಾಕ್ಟರ್ ಸದಾನಂದ ಅವರು. ಪರವಾಗಿ ರಾಜ್ಯಾಧ್ಯಕ್ಷರು ಭಕ್ತಿಪೂರ್ವಕ ಗೌರವ ಸಮರ್ಪಣೆಯನ್ನ ಮಾಡ್ತಿದ್ದಾರೆ. ತಮ್ಮ ಜೋರಾದ ಚಪ್ಪಾಳೆ ಮೂಲಕ ಭಕ್ತಿಪೂರ್ವಕ ಗೌರವವನ್ನು ಸಲ್ಲಿಸಿದ್ದಾರೆ. ಹಿಂದೆ ಬರ್ರಿ, ಹಿಂದೆ ಬರ್ರಿ, ಹಿಂದೆ ಬರ್ರಿ. ಇದೇ ಸಂದರ್ಭದಲ್ಲಿ ತ್ರಿವಿಧ ದಾಸೋಹದ ಕಾಯಕಕ್ಕೆ ಸಕಾಲವಾಗಲೆಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ರಾಜ್ಯಾಧ್ಯಕ್ಷರು 5 ಲಕ್ಷ ರೂಗಳ ದೇಣಿಗೆಯನ್ನ ಶ್ರೀಮಠಕ್ಕೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಗೌರವದ ಚಪ್ಪಳೆ ಮೂಲಕ ಮತ್ತೊಮ್ಮೆ ಶ್ರೀಮಠಕ್ಕೆ ಗೌರವವನ್ನ ಸಲ್ಲಿಸೋಣ. ಹಾಗೆ ಈ ಜನಪದ ಉತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನೀವೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಅವರಿಗೆ ಅವರನ್ನು ಕೂಡ ನೀವೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎನ್ ನರಸಿಂಹರಾಜ್ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಹಾಗೆ ಶ್ರೀ ಎಂ ಸಿದ್ದೇಶ್ ತಹಸೀಲ್ದಾರ್ ಅವರು ಕೂಡ ಈ ವೇದಿಕೆಗೆ ಆಗಮಿಸಲಿದ್ದಾರೆ. ಅವರನ್ನು ಕೂಡ ಅವರನ್ನ ಅನುಪಸ್ಥಿತಿಯಲ್ಲಿ ಸ್ವಾಗತಿಸುತ್ತೇನೆ. ಹಾಗೆ ಶ್ರೀ ಜಿ ವಿ ಮೋಹನ್ ಕುಮಾರ್ ತಹಸೀಲ್ದಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಪಿ ಬಳ್ಳಾರಿ ಕಾರ್ಯಾಧ್ಯಕ್ಷರು ಮತ್ತು ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಬಿ ಎಚ್ ವೆಂಕಟೇಶಯ್ಯ ರಾಜ್ಯ ಸಂಘದ ಗೌರವ ಅಧ್ಯಕ್ಷರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಂ ಇ ಕೃಷ್ಣಪ್ಪ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ಇನ್ನೋರ್ವ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ ಬಸವರಾಜ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ಕ್ರೀಡಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಿ ವಿ ಚೇತನ್ ರಾಜ್ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ, ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶಿ ಶರ್ಷಾ ಮತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶರ್ಷಾಚಾರ್ಯರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ಹಾಗೆ ಸಿದ್ದೇಶ್ವರ ಎಸ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದೇಶ್ವರ ಎಸ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇನ್ನೊಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹರ್ಷ ಎ ಎಸ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಗಿರಿಗೌಡ ಎಚ್ ಉಪಾಧ್ಯಕ್ಷರು ಅವರನ್ನು ಈ ಕಾರ್ಯಕ್ರಮ ಒಳಗಲ್ಲಿ ಷಡಾಕ್ಷರಿ ಸರ್ ಅವರು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಮ್ಮ ವೈಸ್ ಚಾನ್ಸಲರ್ ಅವರು ಶ್ರೀನಿವಾಸನ್ ಸರ್ ಅವರು ಎಲ್ರಿಗೂ ವ್ಯವಸ್ಥೆಯನ್ನು ಮಾಡಿ ಸರ್ ಅವರು ತುಂಬಾ ಉಪಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ನೀಡಿದ್ದಾರೆ. ಶ್ರೀತರಿಗೆ ನಮ್ಮ ಕಡೆಯಿಂದ ಒಂದು ಸತ್ಕಾರ ದಯಮಾಡಿ ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ.